ನಾವು ಕಳೆದ ವೀಡಿಯೋದಲ್ಲಿ ನೋಡಿದ್ವಿ ಈಗಿನ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೇಗಾಗ್ತಿದೆ ಅಂತ, ಆ್ಯಂಡ್ ಇಂಡಸ್ಟ್ರಿ 4.0 ಅಲ್ಲಿ ಮೇಜರ್ ಟೆಕ್ನಾಲಜೀಸ್ ಬಗ್ಗೆನೂ ಕೂಡ ಅಲ್ಲಿ ತಿಳ್ಕೊಂಡ್ವಿ. ನೀವೇನಾದರೂ ಆ ವಿಡಿಯೋ ಮಿಸ್ ಮಾಡಿದರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಮರೆಯದೆ ವಾಚ್ ಮಾಡಿ. ಅದರಲ್ಲಿ ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟೆಕ್ನಾಲಜಿ ಫಾರ್ ಟುಡೇಸ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಹಾಗಿದ್ರೆ ಈ ಇಂಟರ್ನೆಟ್ಗೂ ಇಂಡಸ್ಟ್ರಿಗೂ ಏನು ಕನೆಕ್ಷನ್ನು? IoT ಮತ್ತು IIOT ಮಧ್ಯೆ ಇರೋ ಡಿಫ್ರೆನ್ಸ್ ಆದರೂ ಏನು? ಆ್ಯಂಡ್ ಇಂಡಸ್ಟ್ರಿ 4.0 ಅಲ್ಲಿ IIOT ಪಾತ್ರ ಆದರೂ ಏನು? ಇದೆಲ್ಲವನ್ನು ತಿಳ್ಕೊಬೇಕಂದ್ರೆ ನಮ್ಮ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ವೆಲ್ಕಮ್ ಟು ಡೆವಲಪ್ ಟೆಕ್ನಿಕಲ್. ನಾನು ನಿಮ್ಮ ವರುಣ್. ಮೊದಲಿಗೆ IoT ಹಾಗೂ IIOTಗೂ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳೋಣ. IoT ಇನ್ವಾಲ್ವ್ಸ್ ಗ್ರೂಪ್ ಆಫ್ ಡಿವೈಸಸ್ ವಿಚ್ ಆರ್ ಇಂಟರ್ಕನೆಕ್ಟೆಡ್ ಥ್ರೂ ಇಂಟರ್ನೆಟ್. ಹಾಗಾಗಿ ನೀವು ಇವುಗಳ ಮಧ್ಯೆ ಇನ್ಫಾರ್ಮೇಷನ್ನ ಎಕ್ಸ್ಚೇಂಜ್ ಮಾಡ್ಕೊಬೋದು. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಸ್ಮಾರ್ಟ್ ಹೌಸ್. ಅಲ್ಲಿ ಎಲ್ಲ ಡಿವೈಸಸ್ಸು ಒಂದಕ್ಕೊಂದು ಇಂಟರ್ಕನೆಕ್ಟ್ ಆಗಿರುತ್ತೆ. ಸೊ ನೀವು ನಿಮ್ಮ ಮನೆಯಲ್ಲಿರೋ ಎಲ್ಲ ಡಿವೈಸಸ್ಸನ್ನು ನಿಮ್ಮ ಮೊಬೈಲಿಂದನೇ ಕಂಟ್ರೋಲ್ ಮಾಡ್ಬೋದು. ಇನ್ನು IIOT ಕೂಡ ಇದೇ ಮಾಡ್ತಿದೆ, ಬಟ್ ಹೋಮ್ ಅಪ್ಲಯನ್ಸಸ್ ಜೊತೆ ಅಲ್ಲ, ಬದಲಿಗೆ ಇಂಡಸ್ಟ್ರಿಯಲ್ಲಿರೋ ಮಿಷಿನ್ಸ್ನ ಇಂಟರ್ನೆಟ್ ಆರ್ ಕ್ಲೌಡ್ ಜೊತೆ ಇಂಟರ್ಕನೆಕ್ಟ್ ಮಾಡ್ತಿದೆ. ಹೀಗೆ ಮಾಡೋದ್ರಿಂದ ನಾವು ಪ್ರತಿಯೊಂದು ಮಿಷಿನ್ಸ್ ಡಾಟಾನ ಒಂದೇ ಕಡೆಯಲ್ಲಿ ಸ್ಟೋರ್ ಹಾಗೂ ರೆಕಾರ್ಡ್ ಮಾಡ್ಬೋದು. ಇಂಡಸ್ಟ್ರಿ 4.0 ಮೇಜರ್ಲಿ ಡೀಲ್ಸ್ ವಿತ್ ಸಾಫ್ಟ್ವೇರ್. ಸೊ ಇದಕ್ಕೆ ಇಂಪಾರ್ಟೆಂಟ್ ರಿಸೋರ್ಸ್ ಆರ್ ಫ್ಯೂಲೇ ಈ ಡಾಟಾ. ಫಾರ್ ಎಕ್ಸಾಂಪಲ್, ನೀವು ಹುಷಾರು ತಪ್ಪಿದಾಗ ಡಾಕ್ಟರ್ ಬಳಿ ಹೋಗ್ತೀರಾ, ಅವರು ನಿಮಗೆ ಟ್ರೀಟ್ ಮಾಡೋಕ್ಕೂ ಮೊದಲು ಏನು ಮಾಡ್ತಾರೆ ಹೇಳಿ? ಡಾಟಾನ ಕಲೆಕ್ಟ್ ಮಾಡ್ತಾರೆ. ಲೈಕ್ ಕೆಮ್ಮು ಯಾವಾಗಿಂದ ಇದೆ, ತಲೆನೋವು ಯಾವಾಗ ಬಂತು, ಅವ್ರು ಇದಕ್ಕೂ ಮುಂಚೆ ಈ ಥರ ಆಗಿತ್ತಾ, ಅವ್ರು ಏನಾದರೂ ಆಪರೇಷನ್ ಆಗಿದೆಯಾ ಅಂತ. ಏನಕ್ಕೆ ಅಂದರೆ ಅವ್ರಿಗೆ ಇದೆಲ್ಲ ತಿಳ್ಕೊಂಡ್ರೆ ಮಾತ್ರ ನಿಮ್ಮ ಕಾಯಿಲೆಗೆ ಔಷಧಿ ಕೊಡೋಕ್ಕೆ ಸಾಧ್ಯ. ಸೇಮ್ ಈ IIOT ಮಿಷಿನ್ಸ್ಗಳಿಂದ ಇದೇ ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡ್ತಿರುತ್ತೆ. ಇದನ್ನು ನಾವು ಡಾಟಾ ಮೈನಿಂಗ್ ಅಂತ ಕರಿತೀವಿ. ಸೊ ದಟ್ ಈ ಡಾಟಾ ಪ್ಯಾಟರ್ನ ಸ್ಟಡಿ ಮಾಡಿ ಯಾವ ಮಿಷಿನ್ ಎಷ್ಟು ಹೆಲ್ತಿ ಆಗಿದೆ, ಯಾವುದು ಯಾವಾಗ ಬ್ರೇಕ್ ಡೌನ್ ಆಗುತ್ತೆ ಅಂತ ನಮಗೆ ಮುಂಚೆನೇ ಡಾಕ್ಟರ್ ರೀತಿ ವಾರ್ನ್ ಮಾಡುತ್ತೆ. IIOT ಮೇಜರ್ಲಿ ಡೀಲ್ಸ್ ವಿತ್ ಫೀಲ್ಡ್ ಡಿವೈಸಸ್, ಬಿಕಾಸ್ ಇದರ ಮುಖ್ಯ ಕೆಲಸನೇ ಡಾಟಾ ಮೈನಿಂಗ್. ಸೊ ಓಲ್ಡ್ ಸೆನ್ಸರ್ಸ್ಗಳೆಲ್ಲ ಕೆಲವು ಅಥವಾ ಒಂದೋ ಎರಡು ಪ್ಯಾರಾಮೀಟರ್ನ ರೀಡ್ ಮಾಡಿ PLC ಇನ್ಫಾರ್ಮೇಷನ್ನ ಕಳಿಸ್ತಿತ್ತು. ನಾವು PLCಯಿಂದ HMIಗೆ ಆ ಡಾಟಾನ ಮೂವ್ ಮಾಡಿ ಅಲ್ಲಿ ರೆಕಾರ್ಡ್ ಮಾಡ್ಕೊತಿದ್ವಿ. ಆ್ಯಂಡ್ ರೆಕಾರ್ಡ್ ಮಾಡಿರೋ ಡಾಟಾಯಿಂದ ಗ್ರಾಫ್ನ ಪ್ರಿಪೇರ್ ಮಾಡಿ ಮಿಷಿನ್ ಹೆಲ್ತಿನೆಸ್ನ ಚೆಕ್ ಮಾಡ್ತಿದ್ವಿ. ಇದು ಓಲ್ಡ್ ಮೆಥಡು, ಇಲ್ಲಿ ಅಪ್ಡೇಟ್ ಇರೋದಿಲ್ಲ. ದೊಡ್ಡ ದೊಡ್ಡ ಡಾಟಾದಲ್ಲಿ ನಾವು ಎಷ್ಟೋ ವಿಷಯಗಳನ್ನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಸೊ ಹಂಗಾಗಿ ತುಂಬ ಸರಿ ನಾವು ಮಿಷಿನ್ ಹೆಲ್ತಿಯಾಗಿದೆ ಅಂದ್ಕೊಂಡ್ರು ಅದು ಬ್ರೇಕ್ ಡೌನ್ ಆಗ್ತಿರುತ್ತೆ. ಬಟ್ ನಾವು IIOLINK ಸೆನ್ಸರ್ಸ್ ಆರ್ ಸ್ಮಾರ್ಟ್, ದೇ ಕ್ಯಾನ್ ಟ್ರಾನ್ಸ್ಮಿಟ್ ಮೋರ್ ದೆನ್ 3 ಪ್ಯಾರಾಮೀಟರ್ಸ್ ಡೈರೆಕ್ಟ್ಲಿ ಟು ಕ್ಲೌಡ್ ಇನ್ ವೈರ್ಲೆಸ್ ಕಮ್ಯುನಿಕೇಷನ್. ಆ್ಯಂಡ್ ನೀವು ಈ ಸೆನ್ಸರ್ಸ್ನ ಟ್ಯೂನ್ ಅಥವಾ ಕಂಟ್ರೋಲ್ನ ಕಂಟ್ರೋಲ್ ರೂಮಲ್ಲೇ ಕೂತ್ ಮಾಡ್ಬೋದು. ಹೀಗೆ ಮಾಡೋದ್ರಿಂದ ನಮ್ಮ ಕ್ಲೌಡಲ್ಲಿ ಪರ್ಫೆಕ್ಟ್ ಡಾಟಾ ವಿತ್ ರಿಯಲ್ ಟೈಮಲ್ಲಿ ರೆಕಾರ್ಡ್ ಆಗ್ತಿರುತ್ತೆ. ಸೊ ವಿ ವೋಂಟ್ ಮಿಸ್ ಎನಿ ಡೀಟೇಲ್ ಇಯರ್. ಹಾಗಾಗಿ ನಾವು ಎಕ್ಸಾಕ್ಟ್ ಪ್ರಿಡಿಕ್ಷನ್ಸ್ನ ಮಾಡ್ಬೋದು ಯಾವಾಗ ಮಿಷಿನ್ ಬ್ರೇಕ್ ಡೌನ್ ಆಗುತ್ತೆ, ಆ್ಯಂಡ್ ಈ ಎಲ್ಲ ಇನ್ಫಾರ್ಮೇಷನ್ಸ್ನ ನಮ್ಮ ಫೋನಲ್ಲೇ ಕೂಡ ನೋಡ್ಬೋದು. ಇಸ್ಂಟ್ ಇಟ್ ಕ್ರೇಜಿ? IIOT ಮೇಕಿಂಗ್ ಪ್ರೊಡಕ್ಷನ್ ಆ್ಯಂಡ್ ಪ್ರೋಸೆಸ್ ಮೋರ್ ಎಫಿಷಿಯಂಟ್ ಆ್ಯಂಡ್ ಲೆಸ್ ಮೇಂಟೆನೆನ್ಸ್ ರಿಕ್ವೈರ್ಡ್ ಫಾರ್ ಇಟ್. ಸೊ IIOT ಒಂದು ಮುಖ್ಯ ರೋಲ್ನ ಪ್ಲೇ ಮಾಡ್ತಿದೆ ಈ ಇಂಡಸ್ಟ್ರಿ 4.0 ಅಲ್ಲಿ. ನಿಮಗೂ ಈ ಇಂಡಸ್ಟ್ರಿಯಲ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಇಂಟ್ರೆಸ್ಟಿಂಗ್ ಅನಿಸ್ತಿದೆಯಾ? ಇದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಬೇಕು ಅಂತಿದೆಯಾ? ಹಾಗಾದರೆ ಜಸ್ಟ್ ಕ್ಲಿಕ್ ಆನ್ ದಿ ಸಬ್ಸ್ಕ್ರೈಬ್ ಬಟನ್. ಆ್ಯಂಡ್ ನಾವು ಇದೇ ಥರ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ಸ್ ಆನ್ ಇಂಡಸ್ಟ್ರಿಯಲ್ ಆಟೋಮೇಷನ್ ನಿಮಗೋಸ್ಕರ ತರ್ತೀವಿ. ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ಜಾಯ್ನ್ ಅವರ್ ವಾಟ್ಸಪ್ ಕಮ್ಯುನಿಟಿ. ವಿ ವಿಲ್ ಬಿ ಪ್ರೊವೈಡಿಂಗ್ ಲಾಟ್ ಆಫ್ ಫ್ರೀ ಟೆಕ್ನಿಕಲ್ ಇನ್ಸೈಟ್ಸ್ ಆ್ಯಂಡ್ ಜಾಬ್ ಅಪ್ಡೇಟ್ಸ್ ದೇರ್. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.